ವಿಪಕ್ಷ ನಾಯಕ ನೋಡೋಣ ಏನಾಗುತ್ತೆ, ಯಾವ ಥರ ಆಗುತ್ತೆ ಅಂತ. ಸೊ ಹೆಣ್ಮಕ್ಳಿಗೆ ಗುಡ್ ನ್ಯೂಸ್, ಗೃಹಲಕ್ಷ್ಮಿ ಯೋಜನೆ ಯಾವತ್ತು ಜಾರಿಯಾಗುತ್ತೆ, ಯಾವಾಗಿಂದ ಜಾರಿಯಾಗುತ್ತೆ ಅನ್ನೋ ಒಂದು ಗೊಂದಲ ಇತ್ತು, ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಒಂದು ಕಡೆ ಆ್ಯಪ್ ಇಲ್ಲ, ಒಂದು ಕಡೆ ಸರ್ವರ್ ಗಲಾಟೆ, ಇವೆಲ್ಲವೂ ಇತ್ತು ಎಲ್ಲ ಒಂದು ಗೊಂದಲಗಳಿಗೆ, ಪ್ರಶ್ನೆಗಳಿಗೆ. ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಿನ ಆಗಸ್ಟ್ ತಿಂಗಳಲ್ಲೇ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡ್ತೀವಿ, ಆಗಸ್ಟ್ ತಿಂಗಳಲ್ಲೇ ಫಲಾನುಭವಿಗಳಿಗೆ 2,000 ರೂಪಾಯಿ ಹಾಕೋದು ಖಚಿತ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಹೇಮಲತಾ ನಾಯಕ್ ಅವರು ಪ್ರಶ್ನೆಯನ್ನು ಕೇಳಿದರು, ಗೃಹಲಕ್ಷ್ಮಿ ಯೋಜನೆ ಕುರಿತು ಪ್ರಶ್ನೆ ಕೇಳಿದರು. ಇದಕ್ಕೆ ಉತ್ತರ ಕೊಟ್ಟಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಆಗಸ್ಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ರೂಪಾಯಿ ಜಮೆ ಮಾಡಲಾಗುತ್ತೆ ಅಂತ ಭರವಸೆಯನ್ನು ನೀಡಿದರು. ಗೃಹಲಕ್ಷ್ಮಿ ಯೋಜನೆಗೆ 30,000 ಕೋಟಿ ಹಣ ಬೇಕೆಂದು ಅಂದಾಜಿಸಲಾಗಿದೆ. 2023-24 ಸಾಲಿನ ಬಜೆಟ್ನಲ್ಲಿ ಇದಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು 17,500 ಕೋಟಿ ಅನುದಾನವನ್ನು ಒದಗಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ವಿವರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಂಚಿಕೊಂಡ್ರು. ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಕೆ ನಾವು ಇನ್ನೂ ಆರಂಭ ಮಾಡಿಲ್ಲ, ಹಾಗಾಗಿ ಸರ್ವರ್ ಸಮಸ್ಯೆ ವಿಚಾರವೇ ಬರೋದಿಲ್ಲ, ಆ್ಯಪ್ ಕೂಡ ಬಿಡುಗಡೆ ಆಗಿಲ್ಲ ಇನ್ನೂ ಕೂಡ. ಇನ್ನು 2-3 ದಿನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಅರ್ಜಿ ಸಲ್ಲಿಕೆ ದಿನಾಂಕವನ್ನು ಘೋಷಣೆ ಮಾಡ್ತೀವಿ, ಅಂದೇ ಆ್ಯಪ್ ಕೂಡ ರಿಲೀಸ್ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ಹಂಚಿಕೊಂಡ್ರು. ಆಗಸ್ಟ್ 16 ಅಥವಾ 17 ತಾರೀಕು ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಹಾಕ್ತೀವಿ, ಮನೆ ಯಜಮಾನಿಗೆ ನಾವು 2,000 ರೂಪಾಯಿ ಕೊಡ್ತಿದ್ದೇವೆ, ಕುಟುಂಬದ ಯಜಮಾನಿಗೆ ಯೋಜನೆಯ ಲಾಭ ಹೋಗುತ್ತೆ, ಯಾರ ಮನೆಯಲ್ಲೂ ಜಗಳ ತರಲು ಈ ಯೋಜನೆ ತರ್ತಾ ಇಲ್ಲ, ಬೆಲೆ ಏರಿಕೆಯಿಂದ ತತ್ತರಿಸತಕ್ಕಂಥ ಮಹಿಳೆಯರಿಗೆ ಅನುಕೂಲ ಮಾಡೋದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದೀವಿ, 4-5 ದಿನಗಳಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡಲಿದ್ದೇವೆ ಅನ್ನೋ ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದರು. ನಾವು ಆರಂಭ ಮಾಡಿರೋ ಸಹಾಯವಾಣಿಗೆ ಅತಿ ಹೆಚ್ಚು ಮಾಹಿತಿ ಗೃಹಲಕ್ಷ್ಮಿ ಬಗ್ಗೆ ಜನ ಕೇಳ್ತಾ ಇದ್ದಾರೆ, ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಜನ ಉತ್ಸುಕರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಸದನಕ್ಕೆ ಮಾಹಿತಿಯನ್ನು ಕೊಟ್ಟರು. ಸಾಕಷ್ಟು ಕುತೂಹಲ ಇದೆ, ಕಾತರದಿಂದ ಕಾಯ್ತಾ ಇದ್ದಾರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಬರುತ್ತೆ ತಿಂಗಳಿಗೆ ಅಂತ. ಸೊ ಆಗಸ್ಟ್ನಲ್ಲಿ ಸಿಗಬಹುದು, ಆಗಸ್ಟು ಸ್ವಾತಂತ್ರ್ಯ ದಿನಾಚರಣೆ ಬಳಿಕ 16-17 ಅಂತ ಸಚಿವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳ್ದಂಗೆ ಇಡೀ ಕರ್ನಾಟಕದ ಎಲ್ಲ ಕುಟುಂಬಗಳು, ಎಲ್ಲ ಜನ ಈ ಒಂದು ಯೋಜನೆಗೆ ಕಾಯ್ತಾ ಇದ್ದಾರೆ. ನೋಡೋಣ ಎಷ್ಟು ಜನಕ್ಕೆ ಸಿಗುತ್ತೆ, ಮನೆ ಯಜಮಾನಿ ಅಂದರೆ ಏನಾಗ್ಬೋದು, ಜಗಳ ಮಾಡೋಕ್ಕೆ ನಾವೇನು ಈ ಯೋಜನೆ ತರ್ತಿಲ್ಲ ಅಂತ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ತುಂಬ ಜನ ಅಂದ್ಕೊಂಡಿದ್ದಾರೆ ಅತ್ಯಾಸ ಜಗಳ ಆಗಿಬಿಡುತ್ತೆ ಅಂತ. ಯಾರು ಯಜಮಾನರು ಇರ್ತಾರೋ ಅವ್ರಿಗೆ ಖಾತೆಗೆ ಹಣ ಹೋಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನೋಡೋಣ, ತುಂಬ ನಿರೀಕ್ಷೆ ಇದೆ ಈ ಯೋಜನೆ ಮೇಲೆ ಯಾವ ಥರ ಜಾರಿ ಮಾಡ್ತಾರೆ ಅಂತ.